ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಎಜುಕೇಟರ್ ವಿಶ್ವನಾಥ್ ದೊಡ್ಡಮನಿ ಧಾರವಾಡದಿಂದ. ಇವತ್ತು ನಮ್ಮ ಜೊತೆಗೆ ಒಂದು ಟಾಪರ್ ಸ್ಟಾಕ್ ಅಲ್ಲಿ ನಮ್ಮ ಹರ್ಷ ಸಿ, ಇವರು ಚಾಮರಾಜನಗರ ಜಿಲ್ಲೆಯವರು, ಗ್ರಾಮ ಪಂಚಾಯತ್ ಗ್ರೇಡ್ 1 ಸೆಕ್ರೆಟರಿ ಆಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಇವರ ಒಂದು ಇಂಟರ್ವ್ಯೂನ ನಾನು ಕೊಡಿಸ್ತಾ ಇದ್ದೀನಿ. ಅಂದ್ರೆ ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ನಿಮ್ಗೆ ಇವರಿಂದ ಸ್ವಲ್ಪ ಟ್ರಿಕ್ಸ್ ಟಿಪ್ಸ್ ಇದೆಲ್ಲ ಸಿಗ್ಲಿ ಅನ್ನೋ ಉದ್ದೇಶದಿಂದ. ಸೊ ಹರ್ಷ ಸರ್ ಅವರು ನಮ್ಗೆ ಈಗ ಟೆಲಿಫೋನ್ ಅಲ್ಲಿ ಅವೈಲೇಬಲ್ ಆಗಿದ್ದಾರೆ. ಸೊ ಹರ್ಷ ಸರ್, ವೆಲ್ಕಮ್ ಟು ದ ಕ್ಲಾಸ್ ದಿಸ್ ಇಂಟರ್ವ್ಯೂ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಈಗ ನೀವು ಫಸ್ಟ್ ಆಫ್ ಆಲ್ ಕಾಂಗ್ರಾಚುಲೇಷನ್ ಸರ್, ನೀವು ಪಂಚಾಯತ್ ಗ್ರೇಡ್ 1 ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಸರ್, ಈಗ ಸ್ವಲ್ಪ ತಮ್ಮ ಬಗ್ಗೆ ನಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀರಾ ಸರ್, ತಮ್ಮ ಪರಿಚಯ? ಖಂಡಿತ ಸರ್, ಖಂಡಿತ ಸರ್. ನಾನು ಮೂಲತಃ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಸಂತೆಮರಳಿ ಹೋಗ್ಲಿ, ಸಂತೆಮರಳಿ ವಿಲೇಜ್ ನನ್ನ ಗ್ರಾಮ ಆಗಿರ್ತದೆ. ನಾನು ಮೊದಲನೇದಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಟ್ಟು ಬೆಳೆದಂತವನು. ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ನನ್ನ ಅಕಾಡೆಮಿಕ್ ಬಗ್ಗೆ ಹೇಳ್ಬಿಡ್ತೀನಿ, ಅಕಾಡೆಮಿಕ್ ಎಜುಕೇಶನ್ ಬಗ್ಗೆ ಹೇಳ್ಬಿಡ್ತೀನಿ ಸರ್. ನಾನು 1-7 ಸಂತೆಮರಹಳ್ಳಿ ಜೆಎಸ್ಎಸ್ ಸ್ಕೂಲ್ ಅಲ್ಲಿ, ಜೆಎಸ್ಎಸ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಂಪ್ಲೀಟ್ ಆಯ್ತು. ಮತ್ತೆ 8th to 10th ಸರ್ಕಾರಿ ಪ್ರೌಢಶಾಲೆ ಸಂತೆಮರಳಿಲೆ ಮುಗಿತು ಸರ್. ಮತ್ತೆ ಪಿ ಯು ಸಿ ಬಂದ ನಮ್ಗೆ ಆ 10th ಮುಗಿದಷ್ಟೇ ಅದು ಕಂಪೋಸಿಟ್ ಆಯ್ತು, ಸಂಯುಕ್ತ ಕಾಲೇಜ್ ಆಯ್ತು. ಮತ್ತೆ ಅಲ್ಲೇ ಕಾಲೇಜ್ ಸ್ಟಾರ್ಟ್ ಆಯ್ತು, ಅದೇ ಸ್ಕೂಲ್ ಅಲ್ಲಿ ಕಾಲೇಜು ಕಂಟಿನ್ಯೂ ಮಾಡಿದ್ವಿ. ಮೊದಲನೇ ಬ್ಯಾಚ್ ನಮ್ದು ಆಯ್ತು ಸರ್. ಓಕೆ. ನಂದು ಬೇಸಿಕಲಿ ಇದು ಆರ್ಟ್ಸ್ ಸ್ಟೂಡೆಂಟ್, ಪಿ ಯು ಸಿಲಿ ಆರ್ಟ್ಸ್ ತಗೊಂಡಿದ್ದೆ. ಮತ್ತೆ ಡಿಗ್ರಿ ಬಂದು ಯಳಂದೂರು ತಾಲೂಕು, ಪಕ್ಕದಲ್ಲೇ ಇದೆ 5 ಕಿಲೋಮೀಟರ್, ಯಳಂದೂರು ತಾಲೂಕು ಬಿಳಿಗಿರಿ ಪ್ರಥಮ ದರ್ಜೆ ಕಾಲೇಜು ಅಂತ, ಅಲ್ಲಿ ನಾನು ಡಿಗ್ರಿಯನ್ನು ಮುಗಿಸ್ತೇನೆ. ಡಿಗ್ರಿ ನಂದು ಡಿಗ್ರಿ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ HESR, ಹಿಸ್ಟ್ರಿ ಎಕನಾಮಿಕ್ಸ್ ಸೋಸಿಯಾಲಜಿ. ನಾನು ಈಗ ಮುಂದೆ ನಂದು ಮಾಸ್ಟರ್ ಡಿಗ್ರಿ ಬಂದ ಬಗ್ಗೆ ಹೇಳ್ತೀನಿ. ಸ್ನಾತಕೋತ್ತರ ಪದವಿ ಬಂದು ನಂದು ಮೈಸೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರ ಉಪಕೇಂದ್ರ ಚಾಮರಾಜನಗರದಲ್ಲಿ, ಈಗ ಅಂಬೇಡ್ಕರ್ ಸ್ನಾತಕೋತ್ತರ ಕೇಂದ್ರ ಅಂತ ಬದಲಾವಣೆ ಆಗಿದೆ. ಅಲ್ಲಿ ನಂದು NSW ಅಂದ್ರೆ ಸಮಾಜ ಕಾರ್ಯ, ಸೋಷಿಯಲ್ ವರ್ಕ್ ಸಬ್ಜೆಕ್ಟ್ ನ ಮುಗಿಸ್ತೆ. ಅದು ನಂದು 2014 ಮುಗಿಯಿತು ನಂದು. ಅಂದ್ರೆ ನೀವು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂತ ಒಬ್ಬ ಪ್ರತಿಭೆ. ಹೌದು ಸರ್, ಹೌದು ಖಂಡಿತ. ಓಕೆ, ಖುಷಿ ಆಗುತ್ತೆ ಸರ್. ನಿನ್ನೇನು ಒಬ್ಬರದ ಇಂಟರ್ವ್ಯೂ ತಗೊಂಡಿದೆ, ಅವರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರು. ಹೌದು ಸರ್, ಹೌದು. ಹಾ ಸರ್, ಮತ್ತೆ ಮನೆ ಬಗ್ಗೆ ಅಪ್ಪ ಅಮ್ಮ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಸರ್. ಸರ್, ಅಪ್ಪ ಅಮ್ಮ ಈಗ ನಮ್ಮ ಮೂಲತಃ ನಮ್ಮ ತಂದೆಯವರು ವ್ಯವಸಾಯ ಮಾಡೋದು ಸರ್, ನಮ್ದು ಇಲ್ಲೇ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಮತ್ತೆ ತಾಯಿ ಮತ್ತೆ ಮನೆಯಲ್ಲಿ ಇರತಕ್ಕಂಥವ್ರವರು ಕೃಷಿನಿಯವರು. ನಮ್ಗೆ ಇಬ್ಬರು ಅಕ್ಕಂದಿರು. ಒಂದೇ ಅಡ್ವಾಂಟೇಜ್ ಏನಂತಂದ್ರೆ, ನನ್ಗೆ ಇಬ್ಬರು ಅಕ್ಕಂದಿರು, ಮದುವೆ ಮುಗಿದಿತ್ತು. ನನ್ಗೆ ಒಂದೇನಂದ್ರೆ MSW ಮಾಡ್ತಾನೆ, ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾನೆ ಸಮಾಜ ಕಾರ್ಯ ಸ್ಟೂಡೆಂಟ್ ಆಗಿದ್ದಾಗ್ಲೆ ನನ್ಗೆ ಅನ್ನಿಸ್ತಾ. ಆಮೇಲೆ ಡಿಗ್ರಿ ಒಂದೇನಂದ್ರೆ ಬಿ ಎ ಆರ್ಟ್ಸ್ ಮಾಡ್ತಿದ್ನಲ್ಲ, ಡಿಗ್ರಿ ಮಾಡ್ತಿದ್ನಲ್ಲ ಅವಾಗ್ಲೇ ಅಷ್ಟೇ, ಒಂದು ಬೇಸಿಕ್ ಎಲ್ಲಾ ಕಾಮನ್ ವಿದ್ಯಾ ಸ್ಟೂಡೆಂಟ್ಸ್ ಏನು ಯಾವ ತರ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರೋ ಅದೇ ತರ ನಾನು ಒಂದು ಪೊಲೀಸ್ PC ಆಗಿರ್ಲಿ ಅಥವಾ SBA ಎಕ್ಸಾಮ್ ಆಗಿರ್ಲಿ FBI ಆಗಿರ್ಲಿ ಸುಮ್ಮನೆ ಸರಳವಾಗಿ ಸುಮ್ಮನೆ ಓದ್ಕೊಂಡು, ಅಂದ್ರೆ ನಮ್ಮ ಅಕಾಡೆಮಿಕ್ಸ್ ಕೋರ್ಸ್ ಜೊತೆಗೆ ಸುಮ್ಮನೆ ಓದ್ಕೊಂಡು ಬರ್ತಾ ಇದ್ವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ. ನೀವು ಯಾವ್ದಾದ್ರು ಈಗ ತರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗೋದಾಗ್ಲಿ ಆತರ ಫಾರ್ಮಲ್ ಆಗಿ ಏನಾದ್ರು ಕೋಚಿಂಗ್ ತಗೊಂಡಿದ್ರ, ಅಥವಾ ನೀವು ಓದ್ತಾನೆ ನೀವೇ ಕಲ್ತಿದ್ದ? ಇಲ್ಲ ಸರ್, ಒಂದು ನಮ್ಮ ಈಗ ಸ್ಪರ್ಧಾರ್ಥಿಗಳಿಗೆ ಒಂದು ಉತ್ತರ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಮ್ಮ ಅಕಾಡೆಮಿಕ್ ಅಲ್ಲಿ ನಾವು ಏನ್ ಪಡೆದಿದೀವಿ ಮಾರ್ಕ್ಸ್ ಆಗ್ಲಿ ಅಥವಾ ಪರ್ಸೆಂಟೇಜ್ ಆಗ್ಲಿ ಗ್ರೇಡ್ ಆಗ್ಲಿ ಯಾವುದೇ ಕೂಡ ನಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ. ಒಂದೇನಂದ್ರೆ ನಮ್ಗೆ ಈಗ ಆಫ್ಟರ್ ಏನು CET ಪ್ರಿಪರೇಷನ್ ಮಾಡ್ತೀವಿ ಅಥವಾ ನಾಲೆಡ್ಜ್ ಅಕ್ವೈರ್ ಮಾಡ್ತೀವಿ ಅದೇ ನಮ್ಗೆ ಹೊಸತಾಗಿ ಉಳ್ಕೊಳ್ಳೋದು. ಆಮೇಲೆ ಒಂದೇನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋರಿಗೆ ಒಂದೇ ಹೇಳ್ತೀನಿ, ನಿರ್ಧಾರ ತಗೊಳಕ್ಕೂ ಮುಂಚೆ ನಿರ್ಧಾರನ ತೆಗೆದುಕೊಂಡಾದ್ಮೇಲೆ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಕಂಟಿನ್ಯೂ ಮಾಡ್ತಾ ಹಂಗೇನೆ ಪ್ರಯತ್ನ ಪಡ್ತಾ ಸೋಲ್ತಾ ಹೋಗ್ತಾ ಇದ್ರು ವಾಪಸ್ ಫಿಟ್ ಮಾಡಿ ಬರದೇ ಇರಬಾರ್ದು. ಅದೊಂದು ನಂದೊಂದು ಸಲಹೆ. ಯಾಕೆ ಅಂತಂದ್ರೆ ಇದ್ರ ಕಳ್ಕೊಳ್ಳೋದು ಏನೂ ಇಲ್ಲ, ನಾವು
ನಾವು ಓದ್ತಾ ಇರ್ತೀವಿ ನಾಲೆಡ್ಜ್ ನಾವು ಬೇರೆ ಸಮಯ ನಾನು ವ್ಯರ್ಥ ಮಾಡುದಿಲ್ಲ ಬೇರೆ ಅಂದ್ರೆ ಬೇರೆ ತರ ಆಕ್ಟಿವಿಟಿಗಳಿಗೆ ಬಳಸ್ಕೊಳ್ಳೋದಿಲ್ಲ ಅಂದ್ರೆ ನಾವು ಓದ್ತಾ ಇರ್ತೀವಿ ಓದೋದು ಒಂದು ಒಳ್ಳೆ ಕಲೆ ಅಲ್ವಾ ಓದೋದು ಗಳಿಸೋದು ನಾವು ಏನು ಕಳ್ಕೊಳ್ಳೋದು ಅಂತ ಏನೂ ಇಲ್ಲ ಅದರಿಂದ ಅದನ್ನ ಮೈಂಡ್ ಸೆಟ್ಅಪ್ ಮೊದಲು ಮಾಡ್ಕೊಳ್ಳಿ ನಾಲೆಡ್ಜ್ ಅಕ್ವೈರ್ ಆಗುತ್ತೆ ನೀವು ಕೆಲಸ ಪಡ್ಕೊಳ್ಳಿ ಬಿಡಿ ನಾಲೆಡ್ಜ್ ಮಾತ್ರ ಅಕ್ವೈರ್ ಆಗುತ್ತೆ ಅದಕ್ಕೋಸ್ಕರ ಆತ್ಮವಿಶ್ವಾಸ ಇಟ್ಕೊಂಡು ಓದಿ ಸ್ಟಾರ್ಟ್ ಮಾಡಿ ಆಮೇಲೆ ಇನ್ನೊಂದು ಈ ಸುಳ್ಳು ಸುದ್ದಿಗಳಿಗೆ ವರಂತಿಕ ಕೊಡ್ಬೇಡಿ ಮತ್ತೆ ಆಮೇಲೆ ಇನ್ನೊಂದು ಆ ಡೀಲ್ ಗಳಾಗ್ತದೆ ಅಥವಾ ಬೇರೆ ಎಕ್ಸಾಮ್ಸ್ ಗಳು ದುಡ್ಡು ಕೊಟ್ ಮಾಡ್ಕೋತಾರೆ ಇನ್ಫ್ಲೂಯೆನ್ಸ್ ಕೊಟ್ ಮಾಡ್ಕೋತಾರೆ ಕಿವಿ ಕೊಡಬಾರ್ದು ಕಿವಿ ಕೊಡಬಾರ್ದು ಆಮೇಲೆ ಇನ್ನೊಂದ್ ಏನಂದ್ರೆ ಈಗ ಪತ್ರಿಕೆಗಳಲ್ಲೇ ಬರುತ್ತೆ ಈಗ FDI ಕವರ್ ಮಾಡಿದ್ರು 3.5 ಲಕ್ಷ ಹಾಕಿದ್ದಾರೆ 4.5 ಲಕ್ಷ ಹಾಕಿದ್ದಾರೆ ಈ ತರ ನಮಗ್ ಬೇಕಾಗಿರೋದು ಅಲ್ಲಿ ಒಂದು ಪೋಸ್ಟಿಂಗ್ಸ್ ಅಷ್ಟೇ ಸರಿನಾ ಅದು ನಾನು ಪಡ್ಕೊಂಡು ತೀರೇ ತೀರ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಆ ನಿರ್ಧಾರ ಇಟ್ಕೊಂಡು ಕೂತ್ಕೊಳ್ಳಿ ದಯವಿಟ್ಟು ಫಿಟ್ ಮಾಡಿ ಬರಬೇಡಿ ಯಾಕೆಂತಂದ್ರೆ ಎಲ್ಲಾ ನಮ್ಮ ಗ್ರಾಮೀಣ ಪ್ರದೇಶದವರು ವಿದ್ಯಾರ್ಥಿಗಳಿಗೆ ಈಗಿನ ಕೋಚಿಂಗ್ ಸೆಂಟರ್ ಗಳಾಗಿರ್ಲಿ ಅಥವಾ ಪ್ರೈವೇಟ್ ಸೆಂಟರ್ ಗಳು ಏನೇನ್ ಮಾಡ್ಕೊಂಡಿದ್ದಾರೆ ಆ ಸಂಸ್ಥೆಗಳವರೆಲ್ಲ ತುಂಬಾ ಸಹಕರಿಸ್ತಾ ಇದಾರೆ ಉಚಿತವಾಗಿ ಶಿಬಿರಗಳನ್ನ ನಡೆಸ್ಕೊಡ್ತಾ ಇದಾರೆ ಅದನ್ನ ಬಳಸ್ಕೊಳ್ಳಿ ಮತ್ತೆ ಇನ್ನೊಂದು ಟೈಮ್ ಸೆನ್ಸ್ ಬಗ್ಗೆ ಹೇಳ್ತೀನಿ ಒಂದೇನಂದ್ರೆ ನಮ್ಗೆ ಓದೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಆ ವಿಷಯದ ಬಗ್ಗೆ ಒಂದು ವಿಷಯದ ಬಗ್ಗೆ ಓದೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಆ ವಿಷಯದ ಹಳೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ ಗಳು ಬಂದಿದೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಕ್ವೆಸ್ಟ್ ಸರ್ ನಿಮ್ಮಲ್ಲಿಗ ನಾನು ಇದ್ರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳ ಬಗ್ಗೆ ಹೇಳ್ಬಿಡ್ತೀನಿ ಸರ್ ಪ್ರಿಪರೇಷನ್ ಬಗ್ಗೆ ನಮ್ಮ ಉದ್ದೇಶ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅದೆಲ್ಲ ಈ ಒಂದು ಸಂದರ್ಶನ ಮೂಲಕ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಅವ್ರಿಗೆ ಮುಟ್ಟಿಸೋದು ನಿಮ್ಗೆ ಯಾವ್ದಾವ್ದು ಇಂಪಾರ್ಟೆನ್ಸ್ ಅನ್ಸುತ್ತೆ ಎಲ್ಲ ಹೇಳಿ ಸರ್ ಓಕೆ ಸರ್ ನನ್ನ ವಿಜಯ ನನ್ನ ಸ್ಪರ್ಧಾರ್ಥಿಗಳ ಹತ್ರ ಒಂದೇ ಕೇಳ್ಕೊಳ್ಳೋದು ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ರಿಸೋರ್ಸ್ ಕಲೆಕ್ಟ್ ಮಾಡ್ಕೋತೀವಿ ಮೊದಲು ರಿಸೋರ್ಸ್ ಕಲೆಕ್ಟ್ ಮಾಡ್ಕೊಳ್ಬೇಕು ಆಮೇಲೆ ನಾವು ಓದೋ ಸಮಯದಲ್ಲಿ ಅದು ಆ ಬುಕ್ ಇಲ್ಲ ಈ ಬುಕ್ ಇಲ್ಲ ಅಂತ ಕೂತ್ಕೊಳ್ಳೋದಲ್ಲ ಒಂದೇನಂತಂದ್ರೆ ಪ್ರಿಪರೇಷನ್ ಏನಂತಂದ್ರೆ ನಾನು ಮೊದಲು ಹೇಳಿದ್ದೆ ಅಕಾಡೆಮಿಕಲಿ ನಾನು ಏನು ಕಲ್ತವನಲ್ಲ ಯಾವುದೇ ರೀತಿ ಪರ್ಸೆಂಟ್ ತಗೋದನಲ್ಲ ಕೇವಲ ಜಸ್ಟ್ ಪಾಸ್ ಇಂದ ಡಿಗ್ರಿ ವರೆಗೂ ಜಸ್ಟ್ ಪಾಸ್ ವರೆಗೆ ಪಾಸ್ ಮಾಡಿದವನು ನಾನು ಅದನ್ನ ಒಂದು ಮೈಂಡ್ ಸೆಟ್ ಮಾಡಿದೆ ಯಾಕೆ ಅಂದ್ರೆ ಈಗ ಕೇವಲ ಈಗ 23-22 ಡಿಗ್ರಿ ಮುಗಿಸ್ಕೊಂಡು ಬಂದವರೇ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ತಾರೆ ಅಂತದ್ರಲ್ಲಿ ನಾವು ಏಕೆ ಕ್ಲಿಯರ್ ಮಾಡ್ತಾರೆ ಅಂದ್ರೆ ನಮ್ಮ ಮನಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಅಕಾಡೆಮಿಕ್ ಏನ್ ಬುಕ್ ಗಳಿದೆ ಇದರಲ್ಲೇ ತುಂಬಾ ಕ್ವಶನ್ಸ್ ನ ತೆಗಿತಾ ಇದಾರೆ ಅನ್ನೋದನ್ನ ಇಂಪಾರ್ಟೆಂಟ್ ಒಂದೇನಂದ್ರೆ ಬೇಸಿಕ್ ಫಂಡಮೆಂಟಲ್ ಅಂತಂದ್ರೆ 1-10 ಬುಕ್ಸ್ ನ ನಮ್ DCERT ಆಗಿರ್ಲಿ ಅಥವಾ NCERT ಆಗಿರ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ ಆಗಿರ್ಲಿ ಈ 1-10 ಬುಕ್ ನ ಕಂಪಲ್ಸರಿ ಓದಿ ಯಾಕೆಂತಂದ್ರೆ ಮೊದಲೇ ನೀವು ಸ್ಟ್ಯಾಂಡರ್ಡ್ ಬುಕ್ ಗಳಿಗೆ ಅಥವಾ ಒಂದು ಕೀ ಪಾಯಿಂಟ್ ವೈಸ್ ಅಲ್ಲಿ ಮಾಡಿರೋ ಬುಕ್ ಗಳನ್ನ ಕೂತ್ಕೊಂಡು ಓದ್ಬೇಡಿ ಮೊದಲು ಏನಂದ್ರೆ ಫಂಡಮೆಂಟಲ್ ಬೇಸಿಕ್ ಸಬ್ಜೆಕ್ಟ್ ಗಳು ಏನಿದೆ ಅಂದ್ರೆ ಪಠ್ಯಪುಸ್ತಕವನ್ನ ತಯಾರಿಸೋರು ಹೆಂಗೆ ಯಾವ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಆ ಏಜಿನ ವಿದ್ಯಾರ್ಥಿಗೆ ಯಾವ ತರ ತಲುಪಿಸ್ಬೇಕು ಅನ್ನೋ ಮಟ್ಟದಲ್ಲಿ ಆ ವಾಕ್ಯಗಳನ್ನ ಸೆಂಟೆನ್ಸ್ ಗಳನ್ನ ಇದ್ ಮಾಡಿರ್ತಾರೆ ಅದಕ್ಕೋಸ್ಕರ ಹೇಳೋದು 1-10 ಬುಕ್ ನ ಸ್ಟೇಟ್ ಸಿಲೆಬಸ್ ಬುಕ್ ನ ಮೊದಲು ಓದ್ ಮುಗಿಸಿ ಆಮೇಲೆ PUC ಬುಕ್ಸ್ ಗಳು ಗವರ್ನಮೆಂಟ್ ಬುಕ್ಸ್ ಗಳು ಏನಿದೆ ಅದೇ ಸೈನ್ಸ್ ಬುಕ್ಸ್ ಗಳಾಗ್ಲಿ ಅಥವಾ ಆರ್ಟ್ಸ್ ಬುಕ್ಸ್ ಗಳಾಗ್ಲಿ ಅದನ್ನ ಓದ್ ಮುಗಿಸಿ ಅದಾದ್ಮೇಲೆ ಡಿಗ್ರಿಯಲ್ಲಿ ನಿಮ್ಗೆ ಏನು ನೋಟ್ಸ್ ಕೊಡ್ತಾರೆ ಅದನ್ನ ಓದ್ ಮುಗಿಸಿ ಆಮೇಲೆ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಅಂದ್ರೆ ಪ್ರೈವೇಟ್ ಪಬ್ಲಿಕೇಶನ್ ಗಳು ಯಾವ್ದು ಮಾಡ್ಕೊಂಡಿದ್ದಾರೆ ಆ ಬುಕ್ ಗಳನ್ನ ಓದಕ್ ಸ್ಟಾರ್ಟ್ ಮಾಡಿ ಯಾಕೆಂತಂದ್ರೆ ಮೊದಲು ಫಂಡಮೆಂಟಲ್ ನಾನು ಆ ವಿಷಯದ ಬಗ್ಗೆ ಫಂಡಮೆಂಟಲ್ ನನಗೆ ಗೊತ್ತಾದ್ರೆ ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಕೊಟ್ಟಿರೋ ಪದಗಳು ನಮ್ಗೆ ಅರ್ಥ ಆಗೋದು ಹಂತಂತವಾಗಿ ಅದನ್ನ ಬರ್ಬೇಕು ಸರ್ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಅದೊಂದು ಪಾಲಿಸಿ ಆರ್ಡರ್ ಆಗಿ ಬರ್ಬೇಕು ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು ಯಾವುದೋ ಈಗ ಮಧ್ಯದಲ್ಲಿ ಈಗ ಭಾರತ ಸಂವಿಧಾನ ಓದ್ತಿರ್ತೀರಾ ಆಮೇಲೆ ಇಷ್ಟು ತಗೊಂಡು ಓದೋದು ಆತರ ಎಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು ಒಂದು ಆರ್ಡರ್ ಟೈಮ್ ಟೇಬಲ್ ಹಾಕೊಂಡು ಆ ಸಮಯದಲ್ಲಿ ಆ ಸಬ್ಜೆಕ್ಟ್ ಮಾತ್ರ ಓದ್ಬೇಕು ಆ ಸಬ್ಜೆಕ್ಟ್ ಓದ್ಕೊಂಡು ಸ್ವಲ್ಪ ರಿಲ್ಯಾಕ್ಸೇಷನ್ ನಮ್ಮ ಹೆಲ್ತ್ ಸಹಕರಿಸುವ ತರ ಒಂದು ರಿಲ್ಯಾಕ್ಸೇಷನ್ ಕೊಟ್ಕೋಬೇಕು ಡೈಲಿ ನನ್ನ ಪ್ರಕಾರ ಡೈಲಿ ಒಂದು ನಾನಂದ್ರೆ ಅಕಾಡೆಮಿಕಲ್ಲಿ ನಾನು ಏನು ಓದ್ದವನಲ್ಲ ಆ ಉದ್ದೇಶದಿಂದ ನಾನು ಡೈಲಿ 10-12 ಅವರ್ ಓದ್ತಿದ್ದೆ ಕೆಲವರು ಅದನ್ನ 6-8 ಅವರ್ಗೂ ಓದ್ ಮುಗಿಸ್ತಾರೆ ತೊಂದ್ರೆ ಏನಿಲ್ಲ ಅಂದ್ರೆ ನಾವು ರಿವಿಷನ್ ನಾನಂದ್ರೆ 10-12 ಸ್ಟಾರ್ಟಿಂಗ್ ಏನ್ 10-12 ಟೈಮ್ ಓದ್ತಿದ್ದೆ ಅದು ರಿಡಕ್ಸ್ ಆಗ್ತಾ ಬಂತು
ಅಂದ್ರೆ ಕಡಿಮೆ ಆಗ್ತಾ ಉಂಟು ಅವಧಿ ಓದೋ ಅವಧಿ ರಿವೈಸ್ಡ್ ಮಾಡ್ತಾ 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 ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ನಾವು ತಿಳ್ಕೊತಾ ಹೋಗ್ತೀವಿ, ಪಕ್ವ ಆಗ್ತಾ ಹೋಗ್ತೀರಿ ಆ ವಿಷಯದ ಬಗ್ಗೆ ತಿಳ್ಕೊಂಡಿರ್ತೀವಿ, ಮತ್ತೆ ಮತ್ತೆ ಅದನ್ನೇ ಓದೋದಿಲ್ಲ. ಅದ್ರಲ್ಲಿ ತುಂಬಾ ವಿವರಣಾತ್ಮಕವಾಗಿ ಅನಾಲಿಟಿಕ್ ಆಗಿ ನಮ್ಮ ಮನಸ್ಸಲ್ಲೇ ಅನಾಲಿಸಿಸ್ ಮಾಡುವಂತ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅಷ್ಟೊಂದು ಪಕ್ವ ಆಗಿರ್ತೀವಿ. ರಿವಿಷನ್ ನನ್ನ ಪ್ರಕಾರ ನಾನು ಮಾಡಿದ್ದಂದ್ರೆ ಅಕಾಡೆಮಿಕಲ್ ನಾನು ಏನು ಓದೋನಲ್ಲ ಆ ಉದ್ದೇಶಕ್ಕೋಸ್ಕರ ನಾನು ರಿವಿಷನ್ ಮೂರು ಟೈಮ್ ರಿವಿಷನ್ ಮಾಡಿದೀನಿ ಎಲ್ಲಾ ಪುಸ್ತಕಗಳನ್ನು. ನಾನು ಲಾಸ್ಟ್ ಹೇಳ್ತೀನಿ ಯಾವ್ಯಾವ ಪುಸ್ತಕಗಳಿದೆ, ಪ್ರೈವೇಟ್ ಪುಸ್ತಕಗಳಾದ್ರೆ ಗೌರ್ಮೆಂಟ್ ಪುಸ್ತಕಗಳು ಯಾವ್ದಾದಿದೆ ಅಂತ ಹೇಳ್ತೀನಿ ಎಲ್ಲಾನು. ಅಂದ್ರೆ ನೀವು ಪ್ರಾಮಾಣಿಕವಾಗಿ ಓಪನ್ ಆಗಿ ಹೇಳ್ತಿದ್ರಿ ಸರ್, ಡಿಗ್ರಿಯಲ್ಲಿ ನಾನು ಜಸ್ಟ್ ಪಾಸ್, ಬಟ್ ಆದ್ರೂ ಕೂಡ ಮುಂದೆ ಹತ್ತತ್ತು ಗಂಟೆ ಪ್ರತಿ ದಿವಸ ಓದಿ ಈ ಒಂದು ಯಶಸ್ಸನ್ನು ಪಡೆದ್ರಿ ಸರ್. ಈಗ ನಿಮ್ದು ಗ್ರಾಮ ಪಂಚಾಯತ್ ಗ್ರೇಡ್ ಒನ್ ಸೆಕ್ರೆಟರಿ ಎಕ್ಸಾಮ್ ಇತ್ತಲ್ಲ ಸರ್, ಆ ನೋಟಿಫಿಕೇಶನ್ ಆಗಿದ್ದು ಎಷ್ಟು ದಿವಸ ಆಯ್ತು, ಆ ಪೋಸ್ಟ್ ಬಗ್ಗೆ ಅದ್ರ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ. ಒಂದೇನಂದ್ರೆ 2017 ಅಧಿಸೂಚನೆ ಹೊರಡಿಸಿದ್ರು ಸರ್. ಈ ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರಿಗೆ ಕೊಟ್ಟಿದ್ದು. ನಮ್ದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೋಟಿಫಿಕೇಶನ್ ಆಗಿಲ್ಲ. ಪರೀಕ್ಷೆ ನಡೆಸಿದ್ದು ಮತ್ತೆ ಪ್ರೋಸೆಸ್ ನೇಮಕಾತಿ ಪ್ರಕ್ರಿಯೆ ಎಲ್ಲ ನಡೆದಿದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆದಿದ್ದು. 2017 ನೋಟಿಫಿಕೇಶನ್ ಆಯ್ತು, ಮತ್ತೆ 2017 ನೋಟಿಫಿಕೇಶನ್ ಆಯ್ತು, ಮತ್ತೆ 2017 ಜನವರಿ 29 ನಾವು ಎಕ್ಸಾಮ್ ಬರೆದ್ವಿ. ಎಕ್ಸಾಮ್ ದಿವಸ ನಿಮ್ಗೆ ನೆನಪಿದೆ? ಹೌದು ಸರ್, ಹೌದು. ಯಾಕೆಂತಂದ್ರೆ ನಮ್ದು ಎಲ್ಲರಿಗೂ ಗೊತ್ತಿರೋದು ಇದು ನ್ಯೂಸ್ ಅಲ್ಲಿ ಬಂದಿತ್ತು. ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನಡೆದಿದೆ. ಅಂದ್ರೆ ಇತ್ತೀಚಿನ ನೋಟಿಫಿಕೇಶನ್ ನಡೆದಿದೆ ಅಂತಂದ್ರೆ ನಮ್ದು ನಮ್ಮ ಪಿಡಿಒ ಮತ್ತೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಪೋಸ್ಟ್ ಆದಂತ ಎಕ್ಸಾಮ್ ತುಂಬಾ ಪಾರದರ್ಶಕವಾಗಿ ನಡೀತು ಸರ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ತುಂಬಾ ಪಾರದರ್ಶಕವಾಗಿ ನಡೀತು. ಅದಕ್ಕೋಸ್ಕರ ನಾನು ಹೇಳ್ತೀನಿ ಅದು. ಮತ್ತೆ ಅದು ಕೋರ್ಟ್ ಅಲ್ಲಿ ಕೆಲವೊಮ್ಮೆ 1 ವರ್ಷ ನಾವು ನೋಟಿಫಿಕೇಶನ್ ಆಗಿ ನಮ್ದು ಲಿಸ್ಟ್ ಬಿಟ್ಟುವಾಗ್ಲೂ 1 ವರ್ಷ ವೇಟ್ ಮಾಡಿದ್ವಿ. ನಮ್ಗೆ ಪೋಸ್ಟ್ ನಮ್ ಕೈ ಬರೋವರೆಗೆ 1 ವರ್ಷ ಆಯ್ತು. ಅದು ಕೆಐಟಿಲೆಲ್ಲ ಪ್ರಾಬ್ಲಮ್ ಆಗಿ ಕೋರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿ ತಡೆ ಹಿಡಿದರಾಗಿದ್ರು. ಅದಕ್ಕೋಸ್ಕರ ಅದು 1 ಇಯರ್ ಪ್ರೋಸೆಸ್ ಆಯ್ತು ಸರ್. ಅದು ಎಕ್ಸಾಮ್ ಡೇಟ್ ನಮ್ಗೆ ಗೊತ್ತಿದೆ. ಯಾಕೆಂತಂದ್ರೆ ನಾನು ಎಕ್ಸಾಮ್ ಡೇಟು, ಯಾಕಂದ್ರೆ ಪ್ರತಿ ಒಂದ್ಸರಿ ನಾವು ಏನು ಎಫರ್ಟ್ ಹಾಕಿರ್ತೀವಿ ಸರ್, ಓದ್ಕೊಂಡು ಓದಿರ್ತೀವಿ, ಆ ದಿನಗಳನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಯಾಕೆಂತಂದ್ರೆ ಈಗ ನಾನು 3 ವರ್ಷ ನಾನು ಶ್ರಮ ಪಟ್ಟೆ ಅಂದ್ರೆ ಮುಂದೆ 30 ವರ್ಷ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೋದು. ಅದೊಂದು ಈಗ 3 ವರ್ಷ ನಾನು ಶ್ರಮ ಪಡ್ಲಿಲ್ಲ ಅಂತಂದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಳು ಇದ್ರು ನಾನು ದುಡಿತಾ ಇರ್ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಆ ಮೈಂಡ್ ಸೆಟ್ ಇಟ್ಕೊಂಡು ಓದ್ಬೇಕು. ಈಗ 3 ವರ್ಷ ನಾವು ಯಾವುದೇ ಗಮನ ಆಗ್ಲಿ, ಯಾವುದೇ ನಮ್ಗೆ ಮನರಂಜನೆ ಆಗಿ, ನಮ್ದು ಯಾವುದೇ ಆಕರ್ಷಣೆ ಆಗ್ಲಿ ಅದಕ್ಕೆ ಕಿವಿ ಕೊಡಬಾರ್ದು. ನಮ್ಮ ಗುರಿ ಏನಿದೆ ಆ ಮಾರ್ಗದ ಕಡೆ ಹೆಚ್ಚು ಗಮನ ಹರಿಸ್ಬೇಕು ಅನ್ನೋದು ನನ್ನ ಒಂದು ಸಲಹೆ ಸರ್. ಸರ್, ಈಗ ಈ ಪರೀಕ್ಷೆ ಬರೋಕ್ಕಿಂತ ಮುಂಚೆ ನೀವು ಯಾವ್ಯಾವ ಎಕ್ಸಾಮ್ಸ್ ಬರ್ದಿದ್ರಿ ಸರ್, ಅಲ್ಲಿ ಯಾವ ತರ ನಿಮ್ಗೆ ಅನುಭವ ಆಗಿತ್ತು ಸರ್? ಒಂದು ಅದು ಬೆಸ್ಟ್ ಸರ್ ನೀವು ಕೇಳಿದ್ದೀಗ ಹೆಲ್ಪ್ ಆಯ್ತದೆ. ಒಂದೇನಂದ್ರೆ ನಾನು ಪೊಲೀಸ್ PC ಎಕ್ಸಾಮ್ ಬರ್ದಿದ್ದೀನಿ, ಮತ್ತೆ PC ಎಕ್ಸಾಮ್ ಮೇಲೆ ರಿಸರ್ವ್ ಪೊಲೀಸ್ ಎಕ್ಸಾಮ್ PC ಎಕ್ಸಾಮ್ ಎರಡು ಬರೆದಿದ್ದೀನಿ, ಮತ್ತೆ STA ಹುಡಿಗೆ, ಮತ್ತೆ ಇನ್ನು ಅದ ಬೇರೆ ಇಲಾಖೆಯದು KPTCL ಎಕ್ಸಾಮ್ಗಳದು ಅದನ್ನೆಲ್ಲ ಬರ್ದಿದ್ದೀನಿ. ಆ ಪರೀಕ್ಷಾ ಪತ್ರಿಕೆಗಳು ನಮ್ಗೆ ಹೆಲ್ಪ್ ಆಗುತ್ತೆ. ಪ್ರೀವಿಯಸ್ ಕ್ವಶನ್ ಪೇಪರ್ ಹೇಗೆ ಹೆಲ್ಪ್ ಆಗುತ್ತೆ ಸ್ಪರ್ಧಾರ್ಥಿಗಳಿಗೆ ಅಂತಂದ್ರೆ, ಒಬ್ರು ಕ್ವಶನ್ ಪೇಪರ್ ನ ತಯಾರು ಮಾಡುವವರ ಮನಸ್ಥಿತಿ ಹೇಗಿರುತ್ತೆ, ಪ್ರೆಸೆಂಟ್ಲಿ ಹೇಗಿರುತ್ತೆ ಅನ್ನೋದು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಅರ್ಥ ಆಗುತ್ತೆ ಸರ್ ನಮ್ಗೆ. ನಾನು ಈಗ ಸರ್ ನಮ್ಗೆ ಪ್ರೈವೇಟ್ ಇದರಿಂದನೇ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಇಂದನೇ ಓದುವ ಕಾಂಪಿಟೇಟಿವ್ ಯಾರು ಎಕ್ಸಾಮ್ ಯಾರು ಓದ್ತಾರೆ ಅವ್ರ ಸರ್ಕಲ್ ಇಂದನೇ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಯಾವ ಕ್ವಶನ್ ಒಂದು ವಿಷಯದ ಬಗ್ಗೆ ಕ್ವಶನ್ ಯಾವ ತರ ರೇಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದನ್ನ ನಾವು ಕ್ವಶನ್ ಪೇಪರ್ ನ ಸ್ಟಡಿ ಮಾಡ್ತಾ ಅಧ್ಯಯನ ಮಾಡ್ತಾ 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 ಹೋದ್ರೆ ನಮ್ದು ಈ ಪ್ರೆಸೆಂಟ್ಲಿ ಕ್ವಶನ್ ಪೇಪರ್ ಹೇಗೆ ತೆಗಿತಾರೆ ಅನ್ನೋದು ಅರ್ಥ ಆಗುತ್ತೆ ಅದ್ರ ಬಗ್ಗೆ. ಆಮೇಲೆ ಇನ್ನೊಂದೇನಂದ್ರೆ ನಾವು ಓದ್ತಾ ಓದ್ತಾ ನಮ್ಗೆ ನಾವು ಟೆಸ್ಟ್ ಸೀರೀಸ್ ಮಾಡ್ಕೋಬೇಕು. ವೀಕ್ಲಿಗೆ ಒಂದ್ಸಾರಿ ಟೆಸ್ಟ್ ಸೀರೀಸ್ ಮಾಡ್ಕೋಬೇಕು. ಹೇಳ್ತಾರ ಅಂತಂದ್ರೆ GK ಆಗಿರ್ಲಿ ಅಥವಾ ಸಬ್ಜೆಕ್ಟ್ ಸಂಬಂಧಪಟ್ಟಿಗೆ ಆಗ್ಲಿ ಯಾವುದೇ ಕ್ವಶನ್ ಬಂದ್ರು ಅಷ್ಟೇ ಅದ್ರ ನಾವು ನಮ್ಗೆ ನಾವೇ ಪರೀಕ್ಷೆ ನಡೆಸ್ಕೋಬೇಕು. ಎಷ್ಟು ನಾನು ತಪ್ಪು ಆಗ್ತಾ ಇದ್ದೀನಿ, ಎಷ್ಟು ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ ಅನ್ನೋದನ್ನ ನಾವೇ
ಒಂದು ಇನ್ನೊಂದು ಏನಂದ್ರೆ ಸರ್, ನಮ್ಮ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊರತೆನೆ ಜಾಸ್ತಿ ಇದೆ ಸರ್. ಈ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಮಾಹಿತಿ ಕೊರತೆನೆ ಜಾಸ್ತಿ. ಅದಕ್ಕೆ ನಂದೊಂದು ಸಲಹೆ ಏನಂತಂದ್ರೆ, ಮೊದಲು ಅಧಿಸೂಚನೆ ಹೊರಡಿಸಿದಾಗ ಸರ್ಕಾರ ಯಾವುದೇ ಪರೀಕ್ಷಾ ಪ್ರಾಧಿಕಾರ ಆಗಿರ್ಲಿ, ಅಧಿಸೂಚನೆ ಹೊರಡಿಸಿದಾಗ ಅಧಿಸೂಚನೆನ ಸಂಪೂರ್ಣವಾಗಿ ಓದ್ಬೇಕು ಸರ್. ಓದೋದಿಲ್ಲ ನಮ್ಮ ಹುಡುಗರು, ನಮ್ಮ ಸ್ಪರ್ಧಾರ್ಥಿಗಳು ಓದೋದಿಲ್ಲ. ಎಕ್ಸಾಮ್ ಡೇ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ, ಸುಮ್ಮನೆ ಕೂತ್ಕೊಂಡು ಓದ್ತಿರ್ತಾರೆ, ಹಂಗ ಮಾಡೋದ್ಬೇಡ. ಮೊದಲು ಒಂದು ಆರ್ಡರ್ ಅಲ್ಲಿ ನೋಟಿಫಿಕೇಶನ್ ನ ಮೊದಲು ಮನದಟ್ಟು ಮಾಡ್ಕೋಬೇಕು, ನಾವು ಓದ್ಬೇಕು. ಪ್ರೋಸೆಸ್ ಹೆಂಗ್ ನಡೀತದೆ, ಎಕ್ಸಾಮ್ ಪ್ರೋಸೆಸ್ ಹೇಗೆ ನಡೀತದೆ, ಆ ಪ್ರಶ್ನೆ ಪತ್ರಿಕೆ ಎಷ್ಟು, ಪ್ರಶ್ನೆ ಪತ್ರಿಕೆ ಅಂಕಗಳು ಎಷ್ಟಿದೆ, ಅದನ್ನ ತಿಳ್ಕೋಬೇಕು. ಅದು ಒಂದೇನು ಆರ್ಡರ್. ಆಮೇಲೆ ಇನ್ನೊಂದ್ ಏನಂದ್ರೆ ಸಿಲೆಬಸ್ ಇದೆ ಸರ್, ಸಿಲೆಬಸ್ ಪ್ರೈವೇಟ್ ಅಲ್ಲೂ ಬಿಡ್ತಾರೆ ಮತ್ತೆ ಗವರ್ನಮೆಂಟ್ ಅಧಿಸೂಚನೆ ಜೊತೆಗೂ ಬಿಡ್ತಾರೆ ಸಿಲೆಬಸ್. ಆ ಸಿಲೆಬಸ್ ಪ್ರಕಾರ ಆರ್ಡರ್ ಆಗಿ ಆರ್ಡರ್ ಪ್ರಕಾರ ಓದ್ಕೊಂಡ್ ಬಂದ್ರೆ ಒಂದು ಏನು ಒಂದು ಒಂದು ಪ್ರೀ ಪ್ಲಾನ್ ಅಂದ್ರೆ ನಾವು ಗುರಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ನಾವು ಏನ್ ಅನ್ಕೊಂಡಿರ್ತೀವಿ ನಿರ್ದಿಷ್ಟ ಸಮಯದಲ್ಲಿ ಮುಗಿಸ್ಬೇಕು ಅಂತಂದ್ರೆ ಆರ್ಡರ್ ಆಗಿ ಓದ್ಕೊಂಡ್ ಬರ್ಬೇಕು ಸರ್. ಬಿಟ್ಟು ಈಗ ನಾವು ಬೇರೆ 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 ಈಗ ಬೇರೆ ಕೆಲಸಗಳು ಮಾಡ್ತೀವಲ್ಲ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದು ಅದನ್ನೆಲ್ಲ ಮಾಡ್ಕೊಂಡ್ ಮಾಡೋದಲ್ಲ. ಇದಕ್ ಗಮನ ಕೊಡ್ತಾ ಇದೀವಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಸಂಪೂರ್ಣವಾಗಿ ಅದಕ್ಕೆ ಆ ಗಮನನೇ ಇರಬೇಕು. ನಮ್ಮ ಅಕ್ಕಪಕ್ಕ ಯಾವುದೇ ಫಂಕ್ಷನ್ಗಳಾಗ್ಲಿ ಅಥವಾ ಮನರಂಜನೆ ಕಾರ್ಯಕ್ರಮಗಳಾಗ್ಲಿ ಅಥವಾ ನಮ್ದು ಇನ್ನೇನು ನಮ್ಮ ಮನಸ್ಸು ನಮ್ಗೆ ಆಕರ್ಷಣೆ ಆಗಂತ ವ್ಯಕ್ತಿಗಳೇ ಆಗ್ಲಿ ಎಲ್ಲರನ್ನು ಸ್ವಲ್ಪ ನಾವು ದೂರ ಇಡ್ಬೇಕು ಸರ್. ಯಾಕೆಂತಂದ್ರೆ ಮುಂದೆ ಎಲ್ಲ ಸಿಗ್ತಾರೆ, ಈಗ ನಮ್ಗೆ ಬೇಕಾಗಿರೋದು ಸಮಯ ಬೇಕು ಅಲ್ವಾ. ಸಮಯನ ನಾವು ಈಗ ಅವ್ರ ಜೊತೆ ಕುಂಚ್ಕೊಳಕ್ ಹೋದ್ರೆ ಸಮಯನ ನಾವು ಕಳ್ಕೊತೀವಿ. ಸಮಯ ತುಂಬಾ ಇಂಪಾರ್ಟೆಂಟ್, ಸಮಯ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ. ಸಮಯ ತುಂಬಾ ಇಂಪಾರ್ಟೆಂಟ್. 3 ವರ್ಷ ನಾನು ಏನು ಓದ್ದೆ, 3 ವರ್ಷ ಓದಿದೀನಿ ಅಂತಂದ್ರೆ ಇನ್ನು 30 ವರ್ಷ ನಾನು ಚೆನ್ನಾಗಿರ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದು. ಇದು ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಸಲಹೆ ಇದಾರೆ ಅಷ್ಟೇ. ಒಟ್ಟು 3 ವರ್ಷದಲ್ಲಿ ನೀವು ಎಷ್ಟು ಎಕ್ಸಾಮ್ಸ್ ಫೇಸ್ ಮಾಡಿದ್ರಿ ಸರ್ ಇದಕ್ಕಿಂತ ಮುಂಚೆ? ಸರ್ 20 ಎಕ್ಸಾಮ್ಸ್ ಸರ್, 20 ಎಕ್ಸಾಮ್ಸ್ ಫೇಲ್ ಇದೆ ಸರ್. ಫೇಲ್ ಅಂತಂದ್ರೆ ನಾವು ಮಾಡ್ತಾ ಇರ್ತೀವಿ ಸರ್, ಪ್ರಯತ್ನ ಮಾಡ್ತಾ ಇರ್ತೀವಿ, ಫೇಲೂರು. ಆಮೇಲೆ ಒಂದೇನಂದ್ರೆ ಫೇಲೂರು ಈ ಸೋಲು ಅನ್ನೋದಕ್ಕೆ ತಲೆ ಕೆಡಿಸ್ಕೋಬಾರ್ದು ಸರ್. ಅದು ಏನಂದ್ರೆ ನಮ್ಗೆ ಒಂದೊಂದು ಪಾಠವನ್ನ ಕಲಿಸ್ತಾ ಹೋಗ್ತದೆ. ನಾನು ಎಲ್ಲಿ ಎಡುತ್ತಾ ಇದೀನಿ, ನನ್ನ ಮಾರ್ಗ ಎಲ್ಲಿ ಎಡುತ್ತಾ ಇದೆ, ನನ್ನ ವಿಧಾನ, ನನ್ನ ಓದಿನ ವಿಧಾನ ಸರಿ ಇಲ್ವಾ ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಅದು ನಮ್ ಪಕ್ವತೆಯನ್ನು ಹೆಚ್ಚು ಮಾಡುತ್ತೆ ಸರ್. ಸೋಲು ಒಂದೊಂದ್ ಕಡೆ ಅಡ್ವಾಂಟೇಜಸ್ ನಮ್ಗೆ. ಅಲ್ಲ ಸರ್, ಈಗ ನಿಮ್ಗೆ 20ನೇ ಸೋಲ್ ಆದಾಗ, ಇದು 21ನೇ ಎಕ್ಸಾಮ್, 20ನೇ ಎಕ್ಸಾಮ್ ನೀವು ಫೇಲ್ ಆದಾಗ ನೀವೇನ್ ಅನ್ಕೊಂಡ್ರಿ ಸರ್? ಅದೇ ಸರ್, ಒಂದೇ ನನಗೆ ಒಂದು ಆಗ ನನಗೆ ನಾನು ಎಲ್ಲೂ ಕೋಚಿಂಗ್ ಓದನಲ್ಲ ಸರ್. 2014ರಲ್ಲಿ ನನ್ನ ಮನೇಲೇ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದೆ. ಮನೇಲಿ ಒಂದೇನಂತಂದ್ರೆ ನನ್ ಎಲ್ತು ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತು ಎಲ್ಲ ಮನೇಲಿ ಕೂತ್ಕೊಂಡು ಓದುವಾಗ್ಲೂ ಅಷ್ಟೇ. 2014ರಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ನಾನು ಅಕಾಡೆಮಿಕ್ ಇಂದ ಏನು ಕಲ್ತಿಲ್ಲ. ನಾನೇನ್ ಮೊದಲು ಮಾಡ್ಬೇಕು ಅಂತಂದ್ರೆ 1-10 ನ ನಾನು ನನ್ನ ಓದ್ಕೊಂಡು ನನ್ನ ವ್ಯಾಖ್ಯಾನದಲ್ಲಿ ನಾನು ಬರ್ಕೊಂಡು ಹೋಗ್ಬೇಕು, ನನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಬರ್ಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಿದೆ ಸರ್, ನಾನು 300 pages ಮೂರು ಬುಕ್ ತಗೊಂಡು ಎಲ್ಲಾ 1-10 ಬುಕ್ ಏನಿದೆ ಅಷ್ಟು ಎಲ್ಲಾ ಸಬ್ಜೆಕ್ಟ್ ಬುಕ್ ಕೂತ್ಕೊಂಡು ಬರ್ದೆ ಸರ್. ಅದರಲ್ಲಿ ನನಗೆ ಒಂದೇನಂದ್ರೆ ಆ ಪುಸ್ತಕಗಳು ಓದ್ತಾ ನನಗೆ ಖುಷಿ ಆಯ್ತು. ಅಂದ್ರೆ ನಾನು ನನ್ನ ಅಕಾಡೆಮಿಕ್ ಅಲ್ಲಿ ನಾನು ಏನು ಓದ್ಲಿಲ್ವಲ್ಲ, ಇದನ್ನೆಲ್ಲ ಬಿಟ್ನಲ್ಲ ಅಂದೊಂದು ನಿರಾಸೆ ಆಯ್ತು. ಇವಾಗ ನಾನು ಅದನ್ನೆಲ್ಲ ಪಡ್ಕೋತಾ ಇದೀನಿ ಅಲ್ಲ ಅನ್ನೋ ಖುಷಿ ನನಗೆ ಇನ್ನೂ ಸ್ವಲ್ಪ ಮೋಟಿವೇಟ್ ಮಾಡ್ತು. ಯಾಕೆಂತಂದ್ರೆ ಆ ಪಠ್ಯ ಪುಸ್ತಕಗಳು ಅಷ್ಟೊಂದು ಅರ್ಥಗರ್ಭಿತವಾಗಿ ಬರ್ದಿರ್ತಾರೆ ಸರ್. ನಮ್ಮ ಪಠ್ಯ ಪುಸ್ತಕ ತಯಾರಿಸಿರುವಂತ ನಮ್ಮ ಸ್ಟೇಟ್ ಸಿಲೆಬಸ್ ನವರು ಅಷ್ಟು ಚೆನ್ನಾಗಿ ಅರ್ಥ ಪಡಿಸುವಂತ ರೀತಿಯಲ್ಲಿ ಬರ್ದಿರ್ತಾರೆ. ಅದು ತುಂಬಾ ಹೆಲ್ಪ್ ಆಯ್ತದೆ. ಅಂತ ಮುಗಿಸ್ಕೊಂಡು ಬಂದು ನಾನು ಹಾಗೆ 12th ವರೆಗೂ ಮುಗಿಸ್ತೇನೆ ಸರ್. 12th ವರೆಗೂ ಮುಗಿಸಾದ್ಮೇಲೆ ನಾನು ಪ್ರೈವೇಟ್ ಪಬ್ಲಿಕೇಶನ್ಗಳು ಏನೇನು ಬುಕ್ ಗಳು ಬಿಡುಗಡೆ ಮಾಡಿದ್ದಾರೆ ಆಮೇಲೆ ಆ ಬುಕ್ ಗಳು ಓದೋಕೆ ಪ್ರಾರಂಭ ಮಾಡಿದೆ. ಅದ್ರ ಜೊತೆಗೇನೆ PES ಕ್ವಶನ್ ಪೇಪರ್ ಒಂದು ಪಬ್ಲಿಕೇಶನ್ ಪ್ರೈವೇಟ್ ಪಬ್ಲಿಕೇಶನ್ ಅವರು 100 ಕ್ವಶನ್ ಪೇಪರ್ ಬುಕ್ ನ ಬಿಟ್ಟು ಬಿಟ್ಟಿದ್ರು. 100 ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಇತ್ತು. ಅದರಲ್ಲಿ ಎಲ್ಲಾ ಇದು ಪೋಸ್ಟಿಂಗ್ಸ್ PC ಆಗಿರ್ಲಿ, SDA, FDA ಅಥವಾ KES ಎಲ್ಲ ಸಂಬಂಧಪಟ್ಟಾಗೆ ಕ್ವಶನ್ ಪೇಪರ್ ಗಳು ಅದರಲ್ಲಿ ಇತ್ತು. ಅದನ್ನ ತುಂಬಾ ಸ್ಟಡಿ ಮಾಡಿದೆ. ಅದರಲ್ಲಿ ಇಂಡಿವಿಜುವಲ್ ಸಬ್ಜೆಕ್ಟ್ ಇತಿಹಾಸ,
ಭೂಗೋಳ ಶಾಸ್ತ್ರ, ರಾಜ್ಯಶಾಸ್ತ್ರ ಎಲ್ಲ ಸಂಬಂಧಪಟ್ಟ, ನಮ್ಮ ಭಾರತ ಸಂವಿಧಾನ ಸಂಬಂಧಪಟ್ಟ ಕ್ವಶನ್ಗಳು, ಅದರಲ್ಲಿ ಮೆಂಟಲ್ ಎಬಿಲಿಟಿ ಬಂದಂತ ಕ್ವಶನ್ಗಳು ಎಲ್ಲಾನು ಇಂಡಿವಿಜುವಲ್ ಆಗಿ ನಾನು ಬರ್ಕೊಳ್ತಾ ಹೋದೆ. ಅಂದ್ರೆ 100 ಎಕ್ಸಾಮ್ ಬರೆದಂತ ಅನುಭವ ನೀವು ಒಂದ್ ಬುಕ್ ಇಂದ ಪಡ್ಕೊಂಡ್ರಿ ಸರ್? ಹೌದು ಸರ್, ಹೌದು ಹೌದು. ಅದು ನಾವು ಅಧ್ಯಯನ ಮಾಡ್ಬೇಕು ಸರ್, ಅಧ್ಯಯನಕ್ಕೆ ಇಳಿದಾಗ್ಲೇ ನಮ್ಗೆ ಅರ್ಥ ಆಗೋದು. ಈಗ ನೋಡುವಾಗ್ಲೇ ನಾವು ಆಮೇಲೆ ಒಂದೇನಂದ್ರೆ ಬುಕ್ಗಳ ರಾಶಿಯನ್ನ ನಾವು ಇಟ್ಕೊಳ್ತೀವಿ, ಅಂದ್ರೆ ಏನಿಲ್ಲ. ನಾವು ಏನಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತೀವಿ, ನಮ್ಮ ಹೆಣ್ಣುಮಕ್ಳು ಏನು ಈ ಅಕ್ಕಿ ಅಕ್ಕಿನ ಅಕ್ಕಿ ಮೂಟೆ ಇಟ್ಕೊಂಡು ಸೋಸ್ತಾ ಇರ್ತಾರೋ, ಅಂದ್ರೆ ಅದರಲ್ಲಿ ಕಸ ಬೇರೆ ಕಡ್ಡಿಗಳನ್ನೆಲ್ಲ ತೆಗಿ ಬೇರ್ಪಡಿಸ್ಬೇಕಲ್ಲ ಸರ್, ಅದರಲ್ಲಿ ಎಷ್ಟು ತಾಳ್ಮೆಯಿಂದ ಬೇರ್ಪಡಿಸ್ತಾರೋ ಅದೇ ತರ ನಾವು ಆ ಪುಸ್ತಕಗಳನ್ನ ಇಟ್ಕೊಂಡು ನಾವು ಅದ್ರ ಜೊತೆ ಅಧ್ಯಯನ ಮಾಡ್ಕೊಂಡು ಕಲಿತಾ ಹೋಗ್ತೀವಿ, ನಾಲೆಡ್ಜ್ ಅಕ್ವೈರ್ ಮಾಡ್ತಾ ಹೋಗ್ತೀವಿ, ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅದೊಂದು ತುಂಬಾ ಹೆಲ್ಪ್ ಆಗುತ್ತೆ ಸರ್.